ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬಂಟ್ವಾಳ ತಾಲೂಕು ಶಾಖೆ ವತಿಯಿಂದ ಶುಕ್ರವಾರ ಸಂಜೆ ಬಂಟ್ವಾಳ ತಹಶೀಲ್ದಾರ್ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಗುರುವಾರ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಅವರಿಗೆ ಮನವಿ ಸಲ್ಲಿಸಿದ ಸಂಘ ಮುಂದಿನ ವಿಧಾನಸಭೆ ಅಧಿವೇಶನದ ವೇಳೆ ಸರ್ಕಾರ ನೌಕರರ ಪರವಾಗಿ ಧ್ವನಿ ಎತ್ತುವಂತೆ ಒತ್ತಾಯಿಸಿದರು. ತಹಶೀಲ್ದಾರ್ ಡಿ ಅರ್ಚನಾ ಭಟ್ ಮನವಿ ಸ್ವೀಕರಿಸಿದರು. ದೂರದಲ್ಲಿರುವ ಕೇರಳ ರಾಜ್ಯವನ್ನು ನೋಡುವ, ನಮ್ಮ ಹತ್ತಿರದಲ್ಲಿರುವ ಆಂಧ್ರ ಪ್ರದೇಶವನ್ನು ನೋಡುವ, ನಮ್ಮ ಇನ್ನೊಂದು ಬದಿಯಲ್ಲಿರುವಂತಹ ತಮಿಳುನಾಡು ನೋಡುವ, ಇಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ಸರ್ಕಾರಿ ನೌಕರಿಗೆ ಕೊಡುವ ಸವಲತ್ತಿಗಾಗಿ ಬಜೆಟ್ನ ಅಂದಾಜು 20% ಗಿಂತ ಹೆಚ್ಚು ಮೀಸಲಿಡ್ತಾರೆ. ಆದರೆ ನಮ್ಮಲ್ಲಿ ಅದು ಒಂದಂಕಿಗಿಂತ ಕೆಳಗಿದೆ ಅಂತ ಹೇಳುವಂತಹ ಒಂದು ಬಹಳ ಬೇಜಾರಿನ ವಿಷಯ ನಮ್ಮೆಲ್ಲರ ಮುಂದಿದೆ. ಬಂದ ಕಿವುಡನಿಗೆ ಕೇಳಿಸಬೇಕಿದ್ರೆ ನಗರಿಯ